दया बार दे दासना मेले वनगा शयना श्री परम पुरुष हरिये इनो दया बार दे दासना मेले नाना ದಾಸನ ಮೇಲೆ ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ವಾಹನಂ ವೃಷಭೋ ಯಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಯತ್ರ ಕುತ್ರ ಸ್ಥಿತಂ ದೇವಂ ಸರ್ವವ್ಯಾಪಿನಮೀಶ್ವರಂ ಯಲ್ಲಿಂಗಂ ಪೂಜಯೇ ನಿತ್ಯಂ ಯಕಾರಾಯ ನಮೋ ನಮಃ. ಇವತ್ತಿನ ಶುಭ ದಿವಸ ಪ್ರಾತಃಕಾಲದಿಂದ ಆರಂಭಗೊಂಡು ಈಗ ಮಹಾಮೃತ್ಯುಂಜಯ ಹೋಮದ ಪೂರ್ಣಾವಧಿ ಸುಸಂಪನ್ನಗೊಂಡಿದೆ. ಮೃತ್ಯುಂಜಯ ಈಶ್ವರನ ಒಂದು ಅವತಾರ, ಎಲ್ಲರಿಗೂ ಮೃತ್ಯು ಅನ್ನೋದು ಖಚಿತ. ಆದರೆ ಯಾವುದೇ ಒಂದು ರೀತಿಯ ಅಪಮೃತ್ಯು ದೋಷಗಳಾಗಲಿ, ಅಕಾಲ ಮೃತ್ಯು ದೋಷಗಳಾಗಲಿ, ಸಪ್ತವಿಧ ಅಪಮೃತ್ಯು ದೋಷಗಳಾಗಲಿ ನಿವಾರಣೆ ಆಗೋದರಿಂದ ಮನುಷ್ಯನಿಗೆ ದೀರ್ಘಾಯುಹು ಅಂತ ನಾವು ಪ್ರತಿ ದಿವಸ ವೇದ ಏನು ಹೇಳುತ್ತೆ ಅಂದರೆ ಶತಮಾನಂ ಭವತಿ, 100 ವರ್ಷ ಚೆನ್ನಾಗಿ ಬಾಳು ಅಂತೇಳಿ ವೇದ ಆಶೀರ್ವಾದ ಮಾಡ್ತಾ ಇದೆ. ಆ ಪ್ರಕಾರವಾಗಿ ನಾವೆಲ್ಲರೂ ಎಲ್ಲರೂ ಮನುಷ್ಯರು, ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿ, ಆದ ಕಾರಣ ಈ ಮನುಷ್ಯ ಜನ್ಮದ ಸಾಫಲ್ಯಕ್ಕಾಗಿ ಕಾರ್ತೀಕ ಮಾಸದಲ್ಲಿ ಎಲ್ಲ ಗುರುಗಳ ಮಾರ್ಗದರ್ಶನವನ್ನು ಪಡೆದು ವಿಶೇಷವಾಗಿ ಈಶ್ವರನ ಆರಾಧನೆ, ದೀಪಾರಾಧನೆ, ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಶಿವಕೇಶವರಿಗೆ ಇಬ್ಬರಿಗೂ ದೀಪಾರಾಧನೆಯಲ್ಲಿ ಅತ್ಯಂತ ಪ್ರೀತಿಯ ಪ್ರೀತರಾಗ್ತಾರೆ, ಎಲ್ಲ ದೇವತೆಗಳು ಪ್ರೀತರಾಗ್ತಾರೆ.